ಭಾರತದಲ್ಲಿ ಕೆಲವೇ ಕೆಲವು ಕ್ರಿಟಿಕ್ಸ್ ಪೇಂಟಿಂಗ್ಸ್ ಬಗ್ಗೆ ಕ್ರಿಟಿಕ್ಸ್ ಮಾಡುವಂತ ಅಗ್ರಗಣ್ಯರಲ್ಲಿ ನೀವು ಇದ್ದೀರಾ. ಕಲೆಯ ಬಗ್ಗೆ ಹೇಳಿಕೊಡುವಂತ ಒಂದು ಕಾಲೇಜ್ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಸೇರ್ಕೊಂಡಾಗ ಗೊತ್ತಾಯ್ತು ಕಲೆಯ ಪ್ರಪಂಚ ಎಷ್ಟು ವ್ಯಾಪಕವಾಗಿದೆ. ಬಹಳ ಜನ ಅನ್ಕೊಂಡಿರುವಷ್ಟು ಸೀಮಿತವಾದ ಪ್ರಪಂಚ ಇದಲ್ಲ. ಯಾವಾಗ ನೀವು ಕಲೆಯನ್ನ ನಂಬ್ಕೊಂಡು ಹೋಗ್ತೀರಾ, ಮನೆಯ ಪರಿಸ್ಥಿತಿ ಹೇಗಿತ್ತು ಸರ್? ಯಾವಾಗ ಹೀಗೆ ಚಿತ್ರ ಬರೆಯೋದಕ್ಕೆ ಹೋಗ್ಬೇಕು ಅಂತಂದಾಗ ನಮ್ಮ ಮನೆಯಲ್ಲಿ ಅಷ್ಟು ಒಲಗಿರಲಿಲ್ಲ. ವೀಕ್ಷಕರೇ, ನಿರಂತರ ಸ್ಟುಡಿಯೋಸ್ಗೆ ಸ್ವಾಗತ. ನಾನು ರಾಮಚಂದ್ರ ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮ ಜೊತೆಗೆ ಒಬ್ಬ ಅಪ್ರತಿಮ ಸಾಧಕರನ್ನ ನಾವು ನಿಮ್ಮ ಜೊತೆ ಪರಿಚಯ ಮಾಡಿಸ್ತಾ ಇದೀವಿ. ಬರೀ ಪೇಂಟಿಂಗ್ ಅಂತ ಹೇಳಿದ್ರೆ ಬ್ರಷ್ ಕಲರ್ ಇಟ್ಕೊಂಡು ವರ್ಕ್ ಮಾಡೋದಂತಲ್ಲ, ಅದರಲ್ಲೂ ಒಂದು ಜೀವ ಇರುತ್ತೆ, ಅದರಲ್ಲೂ ಒಂದು ಬಣ್ಣ ಇರುತ್ತೆ, ಅದರಲ್ಲೊಂದು ಭಾವನೆ ಇರುತ್ತೆ, ಅದರಲ್ಲೊಂದು ಸಂಗೀತ ಇರುತ್ತೆ, ಸಾಹಿತ್ಯ ಇರುತ್ತೆ. ಪೇಂಟಿಂಗ್ ಅಂದ್ರೆ ಬರೀ ಒಂದು ಏನೋ ಒಂದು ರಸ್ತೆ ಬದಿ ಮಾಡುವಂತ ಒಂದು ಜುಜುಬಿ ಕೆಲಸ ಅಂತ ಎಷ್ಟೋ ಜನ ಅನ್ಕೊಂಡಿದ್ದಾರೆ. ಅದೆಲ್ಲ ಪೇಂಟಿಂಗ್ ಅಂದ್ರೆ ಅದರಲ್ಲೊಂದು ವಿಸ್ತೃತವಾದ ಪ್ರಪಂಚ ಇರುತ್ತೆ, ಅದರಲ್ಲೊಂದು ವಿಶೇಷವಾದ ಜಗತ್ತಿದೆ. ಪೇಂಟಿಂಗ್ ಅಂದ್ರೆ ಏನು, ಪೇಂಟಿಂಗ್ಸ್ ಅಲ್ಲಿರೋ ವಿಧಗಳು, ಯಾವ್ಯಾವ ಥರದ ಪೇಂಟಿಂಗ್ ಮಾಡಿದೆ, ಯಾವ್ಯಾವ ಥರದ ಎಫೆಕ್ಟ್ಸ್ಗಳು ಸಿಗತ್ತೆ ಅನ್ನೋದು ಎಲ್ಲ ವಿಷಯಗಳನ್ನ ನಮ್ಮ ಇವತ್ತಿನ ಸಾಧಕರ ಜೊತೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಚೀತು ಕೃಷ್ಣ ಶೆಟ್ಟಿ ಅವರೇ. ನಮಸ್ಕಾರ. ಮೂಲತಃ ನಮ್ಮ ಮಲೆನಾಡವರು ನೀವು. ಖುಷಿಯಾಗತ್ತೆ ನಮ್ಮ ಮಲೆನಾಡವರು ಇವತ್ತೊಂದು ಸಾಧನೆ ಮಾಡಿ ಭಾರತದಲ್ಲಿ ಕೆಲವೇ ಕೆಲವು ಕ್ರಿಟಿಕ್ಸ್ ಪೇಂಟಿಂಗ್ಸ್ ಬಗ್ಗೆ ಕ್ರಿಟಿಕ್ಸ್ ಮಾಡುವಂತ ಅಗ್ರಗಣ್ಯರಲ್ಲಿ ನೀವು ಇದ್ದೀರಾ. ಸೊ ಹೇಗೆ ಅನಿಸ್ತು ಸರ್, ಈ ಜರ್ನಿ ಹೇಗೆ ಶುರುವಾಯಿತು ಸರ್, ಪೇಂಟಿಂಗ್ ಬಗ್ಗೆ ನಿಮ್ಮ ಆಸಕ್ತಿ ಯಾವಾಗಿಂದ ಶುರುವಾಯಿತು? ಸಾಮಾನ್ಯವಾಗಿ ಬಹುತೇಕ ಎಲ್ರಿಗೂ ಬಾಲ್ಯದಲ್ಲಿನೇ ಚಿತ್ರಕಲೆ ಬಗ್ಗೆ ಅಥವಾ ಯಾವುದೇ ಅವರ ಪ್ರಕಾರಗಳ ಬಗ್ಗೆ ಒಲವು ಶುರು ಆಗ್ತದೆ. ನಾನು ಚಿಕ್ಕಂದಲ್ಲಿ ಇರಬೇಕಾದ್ರೇ ಚಿತ್ರಗಳನ್ನು ಬರಿತಾ ಇದ್ದೆ. ಕ್ರಮೇಣ ಬರಿತಾ ಇದ್ದಾಗ ನಮಗೆ ಆರ್ಟ್ ಸ್ಕೂಲ್ ಇರುತ್ತದೆ, ಇದಕ್ಕೊಂದು ನಿಯಮಿತವಾದ ಒಂದು ಅಭ್ಯಾಸ ಕ್ರಮ ಇರುತ್ತೆ ಅನ್ನೋಂಥದ್ದು ಗೊತ್ತಿರಲಿಲ್ಲ. ಕ್ರಮೇಣ ನಾ SLC ಬಂದಂಥ ಸಂದರ್ಭದಲ್ಲಿ ಆವಾಗ ಕೂಡ ಚಿತ್ರ ಬರಿತಾ ಇದ್ದೆ. ಬಹುತೇಕ ಜನ ಆಗ ನನ್ನ ಚಿತ್ರಗಳನ್ನು ನೋಡಿದಂಥವ್ರು, ನೀನು ಚಿತ್ರಕಲೆಯಲ್ಲಿ ತುಂಬ ಚೆನ್ನಾಗಿ ಬರಿತಾ ಇದೆಯಾ, ಇದರಲ್ಲೇ ಮುಂದುವರೆದ್ರೆ ಚೆನ್ನಾಗಿ ಅಂತ ಹೇಳಿದ್ರು. ಆಮೇಲೆ PUC ಹೋದೆ. PUC ಸಂದರ್ಭದಲ್ಲೂ ಕೂಡ ಹಾಗೆ ಹೇಳಿದ್ರು. ಕೊನೆಗೆ ಏನಾಯ್ತು ಅಂದ್ರೆ ನಮ್ಗೆ ಆಗ ಒಂದು ಕಲೆಯ ಬಗ್ಗೆ ಹೇಳ್ಕೊಡುವಂತ ಒಂದು ಕಾಲೇಜ್ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಯಾರೋ ಒಬ್ರು ಹೇಳಿದ್ರು ಹೀಗೆ ಮೈಸೂರಿನಲ್ಲಿ ಒಂದು ಚಾಮರಾಜೇಂದ್ರ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಅಂತ ಇದೆ, ತುಂಬಾ ಫೇಮಸ್ ಅಂತ. ಅಲ್ಲಿಗೆ ಹೋಗಿ ಅಭ್ಯಾಸ ಮಾಡೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ಅಲ್ಲಿ ಆ ವರ್ಷದ ಲಾಸ್ಟ್ ಡೇಟ್ ಮುಗಿದೋಗ್ಬಿಟ್ಟಿತ್ತು. ಕೊನೆಗೆ ದಾವಣಗೆರೆಯಲ್ಲಿ ಕರ್ನಾಟಕದ ಏಕೈಕ ಸರ್ಕಾರಿ ಕಲಾ ಕಾಲೇಜ್ ಇದೆ ಅಂತ ಯಾರೋ ಹೇಳಿದ್ರು. ಅದ್ರ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಬಂದಿತ್ತು. ನೋಡಿದವರು ಹೇಳಿದಾಗ ನಾನು ನಾಳೆನೇ ಲಾಸ್ಟ್ ಡೇಟ್ ಅಂತ ಹೇಳಿದ್ರು. ಇಮ್ಮಿಡಿಯೇಟ್ ಆಗಿ ನಾನು ದಾವಣಗೆರೆಗೆ ಹೋದೆ, ಸೇರಿಕೊಂಡೆ. ಸೇರಿಕೊಂಡಾಗ ಗೊತ್ತಾಯಿತು ಕಲೆಯ ಪ್ರಪಂಚ ಎಷ್ಟು ವ್ಯಾಪಕವಾಗಿದೆ. ಬಹಳ ಜನ ಅಂದ್ಕೊಂಡಿರುವಷ್ಟು ಸೀಮಿತವಾದ ಪ್ರಪಂಚ ಇದಲ್ಲ. ಬಹಳ ದೊಡ್ಡ ದೊಡ್ಡ ಕೆಲಸಗಳನ್ನು ಇಲ್ಲಿ ಮಾಡ್ಬೋದು ಅಂತ ಅನ್ನಿಸ್ತು. ಹೀಗೆ ನನ್ನ ಪ್ರಯಾಣ ಒಂದು ರೀತಿ ಕಲಾಕ್ಷೇತ್ರದಲ್ಲಿ ಶುರುವಾಯಿತು ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಸರ್, ಹಾಗಾದರೆ ನೀವು ಎಲ್ಲೋ ಒಂದು ಕಡೆ ನಾನು ಓದಿದಾಗ ನಿಮ್ಮ ಹಿಸ್ಟ್ರಿ ಎಲ್ಲ ಓದಿದಾಗ ನನಗನ್ಸಿದ್ದು ನಿಮ್ಮ ಮೂಲತಃ ಆರ್ಯವೈಶ್ಯ ಸಮಾಜ ಕ್ಷೇತ್ರದ್ದು, ನಿಮ್ದು ಒಂದು ಅಂಗಡಿ ಜನರಲ್ ಸ್ಟೋರ್ಸ್ ಎಲ್ಲ ಇತ್ತು ಅಂತ ಕೇಳ್ಪಟ್ಟೆ. ನಿಮ್ಮ ತಂದೆನೂ ಆಸೆ ಪಟ್ಟಿದ್ರು ಅಂದರೆ ನನ್ನ ಮಗ ಅಂಗಡಿ ನೋಡ್ಕೊಳ್ಬೇಕು ಹಾಗೆ ಹೇಗೆ ಅಂತೆಲ್ಲ ಆಸೆ ಪಟ್ಟಿದ್ರು. ಯಾವಾಗ ನೀವು ಕಲೆಯನ್ನು ನಂಬ್ಕೊಂಡು ಹೋಗ್ತೀರಾ, ಮನೆಯ ಪರಿಸ್ಥಿತಿ ಹೇಗಿತ್ತು ಸರ್? ನಮ್ಮದು ನೀವು ಹೇಳಿದ ಹಾಗೇನೇ ವ್ಯಾಪಾರಸ್ಥರ ಕುಟುಂಬ. ಅವರ ನಮ್ಮ ಹಿರಿಯರ ಅಪೇಕ್ಷೆ ಏನಿತ್ತಂದರೆ ವ್ಯಾಪಾರ ಮಾಡ್ಕೊಂಡು ಮುಂದುವರಿಬೇಕು, ಅದೇ ಜೀವನದಲ್ಲಿ ಒಂದು ಗುರಿ ಆಗಬೇಕು ಅಂತ ಹೇಳ್ಬಿಟ್ಟು. ಆದರೆ ನನಗೆ ಆ ಬಗ್ಗೆ ಆಸಕ್ತಿ ಇರಲಿಲ್ಲ. ಯಾಕಂದರೆ ನಾನು ಚಿಕ್ಕ ಹುಡುಗ ಇದ್ದಾಗಿಂದ ತೀರ್ಥಹಳ್ಳಿಯ ಸಾಂಸ್ಕೃತಿಕ ಪರಿಸರನೇ ಒಂದು ರೀತಿ ಬೇರೆ ರೀತಿಯದು. ಕರ್ನಾಟಕದ ಅನೇಕ ಜಾಗಗಳಿಗೆ ನೋಡಿದ್ರೆ ಅಲ್ಲಿಯ ಪರಿಸ್ಥಿತಿ ತುಂಬ ಬೇರೆ. ರಾಜಕೀಯವಾಗಿರ್ಬೋದು, ಸಾಹಿತ್ಯಿಕವಾಗಿರ್ಬೋದು, ಸಾಂಸ್ಕೃತಿಕವಾಗಿ ತುಂಬ ಸಮೃದ್ಧವಾದ ಪ್ರದೇಶ ಅದು. ಅಲ್ಲಿ ರಾಜಕೀಯವಾದ ಸಿದ್ಧಾಂತಗಳು ಕೂಡ ಬಹಳ ಪ್ರಭಾವಶಾಲಿಯಾಗಿ ಕೆಲಸ ಮಾಡುವಂಥ ಕ್ಷೇತ್ರ ಅದು. ಹಾಗೆಯೇ ನಾನು ತುಂಬ ಸಾಹಿತ್ಯವನ್ನು ಓದ್ತಾ ಇದ್ದೆ. ಕನ್ನಡ ಸಾಹಿತ್ಯದ ಅನೇಕ ಪುಸ್ತಕಗಳನ್ನು ಓದ್ತಾ ಇದ್ದೆ. ಭೈರಪ್ಪನವರು ಇರ್ಬೋದು, MK ಇಂದ್ರ ಇರ್ಬೋದು, ಇಂಥವನ್ನೆಲ್ಲ ಓದ್ತಾ ಇದ್ದೆ. ಓದ್ತಾ ಇದ್ದ ಕಲೆಯ ಬಗ್ಗೆ ಕೂಡ ನನಗೆ ಆಸಕ್ತಿ ಇತ್ತು.
ಹೀಗಿರ್ಬೇಕಾದ್ರೆ ನನ್ನ ತಂದೆ ಅಪೇಕ್ಷೆ ಇತ್ತು, ಇವರು ಎಸ್ ಎಲ್ ಸಿ ಪಿ ಯು ಸಿ ಆದ್ಮೇಲೆ ಅಂಗಡಿಲಿ ಬಂದು ಕೂತ್ಕೊಳ್ಳಿ, ಪಟ್ಟಣ ಕಟ್ಟಲಿ, ವ್ಯಾಪಾರ ಮಾಡಲಿ ಅಂತ. ಆದರೆ ನಾನು ಒಂದೆರಡು ವರ್ಷ ಆ ಕೆಲಸನೂ ಮಾಡಿದ್ದೀನಿ. ಯಾವಾಗ ನಾನು ಪಿ ಯು ಸಿಯಲ್ಲಿ ಫೇಲ್ ಆದೆ, ಫೇಲ್ ಆದಾಗ ವರ್ಷಗಟ್ಟಲೆ ತಿಂಗಳಗಟ್ಟಲೆ ಅಂಗಡಿಗೆಲ್ಲ ಕೂತ್ಕೊಂಡು ವ್ಯಾಪಾರ ಮಾಡಿದ್ದೀನಿ. ಪಟ್ಟಣ ಕಟ್ಟೋದಿರ್ಬೋದು, ಸಾಮಾನು ಕೊಡೋದಿರ್ಬೋದು, ಈ ಥರದ್ದೆಲ್ಲ ಮಾಡಿದೆ. ಆದರೆ ಅದು ಮಾಡ್ತಾ ಮಾಡ್ತಾನೆ ನನ್ನ ಚಿತ್ರ ಕೂಡ ಬರೀತಾ ಇದ್ದಾರೆ ನಿಯಮಿತವಾಗಿ. ಯಾವಾಗ ಹೀಗೆ ಚಿತ್ರ ಬರೆಯೋದಕ್ಕೆ ಹೋಗಬೇಕು ಅಂತಂದಾಗ ನಮ್ಮ ಮನೆಯಲ್ಲಿ ಅಷ್ಟು ಒಲಿದಿರಲಿಲ್ಲ. ಯಾಕಂದರೆ ಅವರ ಅಪೇಕ್ಷೆ ಇದ್ದ, ಅವರ ದೊಡ್ಡ ಗುರಿ ಅಂದರೆ ಒಬ್ಬ ವ್ಯಾಪಾರಸ್ಥ ಆಗಬೇಕು, ಅದಕ್ಕಿಂತ ದೊಡ್ಡಿನ ಹೆಚ್ಚಿನ ಮಹತ್ವಾಕಾಂಕ್ಷೆ ಅವರಲ್ಲಿ ಏನಿರಲಿಲ್ಲ. ಯಾಕಂದರೆ ನಮ್ಮ ಕುಟುಂಬದ ಹಿನ್ನೆಲೆನೇ ಆಗಿತ್ತು. ಯಾಕಂದರೆ ಅಲ್ಲಿ ಸಾಹಿತ್ಯಿಕವಾಗಲಿ ಅಥವಾ ಬೇರೆ ಸಾಂಸ್ಕೃತಿಕವಾಗಲಿ ಸಮೃದ್ಧವಾದಂಥ ಒಂದು ತಿಳುವಳಿಕೆ ಅಲ್ಲಿ ಇರಲಿಲ್ಲ. ಹಾಗಾಗಿ ಅವರ ಅಪೇಕ್ಷೆ ಇತ್ತು ಇಷ್ಟೇ ಅಂತ. ಯಾವಾಗ ನಾನು ದಾವಣಗೆರೆಗೆ ಹೋಗಬೇಕು ಅಂತ ಹೇಳೋದಂಥ ಸಂದರ್ಭದಲ್ಲಿ ಅವರು ಅಷ್ಟು ಇಷ್ಟಪಡಲಿಲ್ಲ. ನಾನು ಕೊನೆಗೆ ಅವರಿಗೆ ಕನ್ವಿನ್ಸ್ ಮಾಡಬೇಕಾದ್ರೆ, ಆ್ಯಕ್ಚುಲಿ ಇದು ದಾವಣಗೆರೆಯಲ್ಲಿ ಇದ್ದದ್ದು 5 ವರ್ಷದ ಕೋರ್ಸು. ನಾನು ಅವರಿಗೆ ಕನ್ವಿನ್ಸ್ ಮಾಡ್ಬೇಕಾದ್ರೆ ಒಂದು 2 ವರ್ಷ ಅಂತ ಹೇಳಿಬಿಟ್ಟು, 2 ವರ್ಷ ಅಂತ ಹೇಳಿಬಿಟ್ಟು ಹೋಗಿ ಸೇರಿಕೊಂಡೆ. ಆಗ ನಮ್ಮ ತೀರ್ಥಹಳ್ಳಿಲಿ ಜವಳಿ ರಾಘವರಾವ್ ಅಂತ ಒಬ್ಬರು ಸಾಹಿತಿ ಇದ್ದರು. ಅವರು ನಮ್ಮ ತಂದೆಗೆ ತುಂಬ ಆಪ್ತರು. ಅವರನ್ನ ಹಿಡ್ಕೊಂಡು ನಾನು ನಮ್ಮ ತಂದೆ ಕನ್ವಿನ್ಸ್ ಮಾಡಬೇಕಾಯ್ತು. ಅವ್ರು ಕನ್ವಿನ್ಸ್ ಮಾಡಿದ್ಮೇಲೆ ನಮ್ಮ ತಂದೆ ಒಪ್ಕೊಂಡ್ರು, ಕುಟುಂಬದವ್ರು ಒಪ್ಕೊಂಡ್ರು, ಕೊನೆಗೆ ನಾನು ದಾವಣಗೆರೆ ಕಲಾಶಾಲೆಗೆ ಹೊರಟೆ. ಇಲ್ಲದಿದ್ದರೆ ನಾನು ಇವತ್ತು ಕಲಾವಿದ ಆಗ್ತೀನಿ ಅನ್ನುವಂಥ ಸಂಭವ ಇರಲಿಲ್ಲ. ಅವರ ಒಂದು ಪ್ರೋತ್ಸಾಹ, ಆಗಿನ ನನ್ನ ತಂದೆ ಒಪ್ಕೊಂಡಿದ್ದು, ಇವೆಲ್ಲದರಿಂದ ಒಂದು ರೀತಿ ಜರ್ನಿ ಭಾಳ ಒಳ್ಳೆ ರೀತಿಯಲ್ಲೇ ಶುರು ಆಯಿತು. ನೋಡಿ ವೀಕ್ಷಕರೇ, ಈಗ ತಾನೇ ನಮ್ಮ ಪಿ ಯು ಸಿ ರಿಸಲ್ಟ್ಸ್ ಅನೌನ್ಸ್ ಆಗಿದೆ. ಇವರು ಹೇಳಿದಂಗೆ ಪಿ ಯು ಸಿ ನಾನು ಫೇಲ್ ಆದೆ ಅಂತ ಹೇಳಿದ್ರು. ಬಟ್ ಫೇಲ್ ಆದೆ ಅಂತ ಹೇಳ್ಕೊಂಡು ಅವ್ರ ಮನಸ್ಸಲ್ಲಿ ಕೂತ್ಕೊಳ್ಳದೆ ಅವರು ಇನ್ನೊಂದು ದಾರಿನ ಕಂಡ್ಕೊಂಡು ಇವತ್ತು ವಿಶ್ವಪ್ರಸಿದ್ಧ ಚಿತ್ರಕಾರರಾಗಿ ನಮ್ಮ ಮುಂದೆ ನಿಂತಿದ್ದಾರೆ. ನಾನು ಕೇಳ್ಕೊಳ್ಳೋದಿಷ್ಟೇ ಎಲ್ಲ ತಂದೆ ತಾಯಿಂದ್ರಿಗೂ, ಪಿ ಯು ಸಿ ಆಗಿದ ತಕ್ಷಣ ಮಕ್ಕಳು ಕಡಿಮೆ ಮಾರ್ಕ್ಸ್ ಬಂತು, ನಾನು ಫೇಲ್ ಆಗ್ಬಿಟ್ಟೆ ಅಂತ ಸೂಸೈಡ್ ಮಾಡ್ಕೊಳ್ಳೋದಾಗ್ಲಿ, ತಂದೆ ತಾಯಿ ಮಕ್ಕಳನ್ನ ಬೈಯೋದಾಗ್ಲಿ, ದಯವಿಟ್ಟು ಮಾಡಬೇಡಿ. ಜಗತ್ತು ವಿಶಾಲವಾಗಿದೆ, ಬದುಕೋ ದಾರಿ ತುಂಬ ವಿಶಾಲವಾಗಿದೆ, ಆಪರ್ಚುನಿಟೀಸ್ ತುಂಬ ಜಾಸ್ತಿ ಇದೆ. ಸೊ ಮಕ್ಕಳನ್ನ ಯಾವ ಫೇಲ್ ಆಗಿದ್ರು ಅಂತ ಹೇಳಿ ತಕ್ಷಣ ನೀವು ಬೈದ್ಬಿಟ್ಟು ಅವ್ರನ್ನ ಇದು ಮಾಡಿದ್ರೆ ಅವ್ರು ಸೂಸೈಡ್ ಮಾಡ್ಕೊಳ್ಳೋದು, ಮತ್ತೊಂದು ಮಗದೊಂದು ಬೇರೆ ದಾರಿ ಹಿಡಿತಾರೆ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಬದುಕು ವಿಶಾಲವಾಗಿದೆ, ಮನುಷ್ಯ ಜನ್ಮ ತುಂಬಾ ದುರ್ಲಭ ಸಿಗೋದು ಅಂತ ಹೇಳ್ತಾರೆ. ಸೊ ಸಿಕ್ಕಿರೋ ಮನುಷ್ಯ ಜನ್ಮದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಹುಡುಕಿ ವಿದ್ಯಾವಂತರಾಗಿ ಬೇರೆ ಜೀವನವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮುಂದುವರಿಸ್ತೇನೆ ಸರ್. ಅಲ್ಲ, ಇಲ್ಲಿ ನಾನು ಒಂದು ಅಂಶ ಸೇರಿಸ್ಬೇಕು ಅಂತ ಅನ್ಕೋತೀನಿ. ಹೇಳಿ ಸರ್. ನನ್ಗೇನನ್ಸುತ್ತೆ ಅಂದ್ರೆ, ಇಡೀ ನಮ್ಮ ಸಮಾಜದಲ್ಲಿ ಇರುವಂತ ಒಂದು ಅನೇಕರ ಅಪೇಕ್ಷೆ ಅಂದ್ರೆ ನಮ್ಮ ಮನೆ ಮಕ್ಕಳು ದುಡ್ಡು ಮಾಡಬೇಕು, ನಂದು ದುಡ್ಡು ಮಾಡಬೇಕು, ಒಂದು ರೀತಿ ಸಮೃದ್ಧವಾಗಿರ್ಬೇಕು, ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಈ ಥರದ್ದು. ಹೌದು. ಆದರೆ ಬಹಳ ಜನಕ್ಕೆ, ಸಮಾಜದಲ್ಲಿರುವಂಥ ಅನೇಕ ಪೋಷಕರಿಗೆ ಗೊತ್ತಿಲ್ಲ, ಈ ಸಾಫ್ಟ್ವೇರು ಡಾಕ್ಟರ್ ಆಗೋದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಸಾಧ್ಯತೆ ಇದೆ. ಉದಾಹರಣೆಗೆ, ನಾನು ಒಂದು ಪಿ ಯು ಸಿಯಲ್ಲಿ ಫೇಲ್ ಆದ ಕಾರಣದಿಂದ ನಾನು ಈ ಕಡೆ ಹೊರಟೆ. ಪಿ ಯು ಸಿಯಲ್ಲಿ ಫೇಲ್ ಆಗೋದು ಅಥವಾ ಒಂದು ಶಿಕ್ಷಣದಲ್ಲಿ ಫೇಲ್ ಆಗುವಂಥದ್ದು ತುಂಬಾ ವಿಚಿತ್ರವಾದ ಸನ್ನಿವೇಶ ಏನಲ್ಲ. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಬೇರೆ ಬೇರೆ ರೀತಿಯ ಪ್ರತಿಭೆಗಳಿರ್ತವೆ. ಕೆಲವರಿಗೆ ಓದೋದಕ್ಕೆ ಬಂದ್ರೆ, ಇನ್ನು ಕೆಲವರಿಗೆ ಚಿತ್ರಕಲೆಯಲ್ಲೋ ಸಂಗೀತದಲ್ಲೋ ನಾಟಕದಲ್ಲೋ ಇರ್ತಾರೆ. ಅವರ ಒಂದು ಪ್ರತಿಭೆಯನ್ನ ಗುರುಸಿ ಅವ್ರಿಗೆ ಇದು ಮಾಡಿದ್ರೆ ಅವರು ಯಾವ ಸಾಫ್ಟ್ವೇರ್ ಇಂಜಿನಿಯರು ಯಾವ ಡಾಕ್ಟರ್ಗಿಂತ ದೊಡ್ಡ ದೊಡ್ಡ ಮಟ್ಟದಕ್ಕೆ ಹೋಗ್ತಾರೆ. ಇವತ್ತು ಬಹುತೇಕ ಪ್ರಸಿದ್ಧರು ಬೇರೆ ಬೇರೆ ನಾಟಕ ಇರ್ಬೋದು, ಸಾಹಿತ್ಯ ಇರ್ಬೋದು, ಬೇರೆ ಬೇರೆ ಕ್ಷೇತ್ರ ಯಾರಿದ್ದಾರೆ, ಅವರೆಲ್ಲ ತಮ್ಮ ಉಳಿದ ಕ್ಷೇತ್ರಗಳಲ್ಲಿ ಅವರು ಸೋತಿದ್ದ ಕಾರಣದಿಂದ ಈ ಕ್ಷೇತ್ರದಲ್ಲಿ ಬಂದಿದ್ದಾರೆ. ಅವರು ತುಂಬಾ ವ್ಯಾಪಕವಾಗಿ ಬೆಳೆದಿದ್ದಾರೆ. ಇವತ್ತು ಚಿತ್ರಕಲೆಯ ಕ್ಷೇತ್ರದಲ್ಲಿ ಇರುವಂತಹ ಒಂದು ಸಾಧನೆಗಳ ಬಗ್ಗೆ ಅನೇಕರಿಗೆ ಗೊತ್ತಿಲ್ಲ. ಯಾಕಂದ್ರೆ ಬಹಳ ಜನ ಏನನ್ಕೊಳ್ತಾರೆ ಅಂದ್ರೆ, ಚಿತ್ರ ಬರೆಯೋದು ಅಂದ್ರೆ ಬೋರ್ಡ್ ಬರೆಯುವಂಥದ್ದು, ಗೋಡೆ ಮೇಲೇನೋ ಬರೆಯುವಂಥದ್ದು, ಈ ತರದ್ದು ಅಂತ ಹೇಳಿ ಯೂಸ್ಲೆಸ್ ಜಾಬ್ ಅಂತ ಒಂದು ರೀತಿ ಅಂದ್ರೆ ಬೇರೆ ಏನು ಮಾಡಕ್ ಆಗಿಲ್ಲ ನನಗೆ ಇಲ್ಲಿ ಬಂದಿದ್ದಾನೆ ಅಂತ. ಹಾಗೇನಿಲ್ಲ, ಇವತ್ತು ಚಿತ್ರಕಲಾವಿದರು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಹೆಸರು ಮಾಡಿದ್ದಾರೆ, ಹಣ ಮಾಡಿದ್ದಾರೆ. ಇವತ್ತು ನೋಡಿ, ನಾನು ಒಂದೊಂದು ಕಲಾಕೃತಿಗಳು, ಈ ಕಲಾಕೃತಿಗಳು 1 ಲಕ್ಷ 2 ಲಕ್ಷ 3 ಲಕ್ಷಕ್ಕೆ ನಾವು ಮಾರ್ತೀವಿ. ನಾವು ಒಂದು ತಿಂಗಳಿಗೆ 1-2 ಮಾರಿದ್ರು ಕೂಡ ಸಾಕು, ವರ್ಷದಲ್ಲಿ ನಾವು ಎಷ್ಟು ದುಡಿತೀವಿ ಅಂದ್ರೆ. ಹೀಗೆ ಚಿತ್ರಕಲಾವಿದರು ಕೂಡ ಬಹಳ ಒಳ್ಳೆ ಸಾಧ್ಯತೆಗಳಿದ್ದಾವೆ. ಇವತ್ತು ತುಂಬಾ ಫೇಮಸ್ ಕಲಾವಿದರು ನೀವು ಮಾರ್ಕೆಟ್ಗಳಲ್ಲಿ ನೋಡ್ಬೋದು, ಕೋಟಿಗಟ್ಟಲೆ ರೂಪಾಯಿಗೆ ಪೇಂಟಿಂಗ್ ಗಳನ್ನು ಮಾರ್ತಾರೆ. ಕೋಟಿ ಒಂದು ವರ್ಕ್ ಅನ್ನು ಅವ್ರು ಮಾಡಿದ್ರೆ. ಇವತ್ತು ನಮ್ಮಲ್ಲಿ ತಯ್ಯಬ್ ಮೆಹ್ತಾ ಅಂತಿದ್ದಾರೆ, ರಾಮ್ ಕುಮಾರ್ ಅಂತಿದ್ದಾರೆ, ಎಂ ಎಫ್ ಹುಸೇನ್, ಇವರುಗಳೆಲ್ಲ ಬಹಳ ದೊಡ್ಡ ದೊಡ್ಡ ಸಾಧನೆಗಳು ಮಾಡಿದ್ದಾರೆ. ಆಮೇಲೆ ದೊಡ್ಡ ದೊಡ್ಡ ರೀತಿಯಲ್ಲಿ ಅವ್ರ ಕಲಾಕೃತಿಗಳು ಮಾರಾಟ ಆಗ್ತವೆ. ಇವತ್ತಿಗೂ ತಯ್ಯಬ್ ಮೆಹ್ತಾ ಅವರ ಪೇಂಟಿಂಗ್ 30-35 ಕೋಟಿ ರೂಪಾಯಿ ಒಂದೊಂದು ಹೋಗ್ತಾ ಇದೆ, ಒಂದು ಪೇಂಟಿಂಗ್. ಅಂದ್ರೆ ಚಿತ್ರಕಲೆಯ ಕ್ಷೇತ್ರದಲ್ಲೂ ಹೇಗೆ ಸಾಧನೆ ಮಾಡ್ಬೋದು, ಹಣನೂ ಮಾಡ್ಬೋದು, ಹೆಸರು ಮಾಡ್ಬೋದು. ಈಗ ಬೇರೆ ಕ್ಷೇತ್ರಗಳಲ್ಲಿ ಬರೀ ಹಣ ಮಾಡ್ಬೋದು,
ಆದರೆ ಇಲ್ಲಿ ಹೆಸರು ಒಂದು ರೀತಿ ಸೆಲೆಬ್ರಿಟಿ ಆಗುವಂಥ ಸಾಧ್ಯತೆ ಜೊತೆಗೆ ಹಣವೂ ಬರ್ತದೆ. ಈ ಸಾಧ್ಯತೆ ಚಿತ್ರಕಲೆ ಕ್ಷೇತ್ರದಲ್ಲಿ ಅಥವಾ ಬೇರೆ ಬೇರೆ ಕಲೆಗಳ ಕ್ಷೇತ್ರದಲ್ಲಿ ಇದೆ ಅನ್ನುವಂಥದ್ದು ನಮ್ಮ ಸಮಾಜದಲ್ಲಿನ ಅನೇಕರಿಗೆ ಗೊತ್ತಿಲ್ಲ. ಅದು ತಿಳಿಯುವಂಥ ಒಂದು ಕೆಲಸ ಈ ಸಂದರ್ಭದಲ್ಲಿ ಆಗಬೇಕು ಅಂತ ನಾನಾದರೂ ಭಾವಿಸ್ತೇನೆ. ಖಂಡಿತ ನೋಡಿ, ಒಂದು ಎಂಥ ಒಳ್ಳೆಯ ಮಾತು ಹಿರಿಯರು ಹೇಳ್ತಿದ್ದಾರೆ, ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ, ಮಕ್ಕಳನ್ನು ಆ ನಿಟ್ಟಿನಲ್ಲಿ ಬೆಳೆಸುವಂಥ ಅದಕ್ಕೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ನಾವು ಮುಂದುವರಿಸ್ತೇವೆ ಸರ್. ಭಾರತದಲ್ಲಿ ಹೆಚ್ಚಾಗಿ ಯಾವ ಥರದ ಪೇಂಟಿಂಗ್ಸ್ನ ನಾವು ನೋಡ್ಬೋದು ಸರ್? ನಮ್ಮ ಭಾರತ ದೇಶ ಇದೆಯಲ್ಲ, ಸಾಂಸ್ಕೃತಿಕವಾಗಿ ತುಂಬ ಸಮೃದ್ಧವಾದ ದೇಶ. ನಮ್ಮ ದೇಶದಲ್ಲಿ ಅನೇಕ ಬಗೆಯ ಕಲಾಕೃತಿಗಳಿದ್ದಾವೆ. ಒಂದು ಸಾಂಪ್ರದಾಯಿಕವಾದದ್ದಿದೆ, ಜನಪದದ್ದಿದೆ, ಆಮೇಲೆ ಆಧುನಿಕ ಕಲೆ ಇದೆ. ಮೂಲತಃ ನಮ್ಮ ದೇಶದಲ್ಲಿ ಸಾಂಪ್ರದಾಯಿಕ ಕಲೆಗಳಲ್ಲಿ ಬೇರೆ ಬೇರೆ ಪ್ರಕಾರಗಳಿದ್ದಾವೆ. ಅಂದರೆ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಕೆಲವೊಂದು ಚಿತ್ರಕಲೆಯಲ್ಲಿ ಶಿಲ್ಪಕಲೆಯಲ್ಲಿ ಬೇರೆ ಬೇರೆದಿದ್ದಾವೆ. ಅದರ ಜೊತೆಗೆ ಇವತ್ತು ತುಂಬ ಪ್ರಸಿದ್ಧವಾಗಿರೋದು ಅಂದರೆ ಸ್ವಲ್ಪ ಆಧುನಿಕ ನೆಲೆಯ ಅಥವಾ ನಾವು ಪೋಸ್ಟ್ ಮಾಡರ್ನಿಸಮ್ ಅಂತ ಹೇಳ್ತೇವೆ. ಈ ಪೋಸ್ಟ್ ಮಾಡರ್ನಿಸಮ್ ನೆಲೆಯ ಕಲಾಕೃತಿಗಳು ಇವತ್ತು ತುಂಬ ವ್ಯಾಪಕವಾಗಿದ್ದಾವೆ. ಇವತ್ತು ನಮ್ಮ ದೇಶದ ಪ್ರಸಿದ್ಧ ಕಲಾವಿದರು ಅನೇಕರ ಕಲಾಕೃತಿಗಳನ್ನು ನೋಡೋದರಾದರೆ ಅವರು ಆಧುನಿಕ ಮತ್ತು ಪೋಸ್ಟ್ ಮಾಡರ್ನಿಸ್ಟ್ ಕಲಾವಿದರು. ನಾನು ಈಗೇನು ಹೆಸರುಗಳೇ ಹೇಳಿದೆ, ಕೋಟ್ಯಾಂತರ ರೂಪಾಯಿಗಳಿಗೆ ಮಾರಾಟ ಮಾಡ್ತಾ ಇದ್ದಾರೆ ಅಂತ. ಅವರುಗಳೆಲ್ಲ ಆಧುನಿಕ ಮತ್ತು ಆಧುನಿಕೋತ್ತರ ನೆಲೆಯ ಕಲಾವಿದರು. ಅವರುಗಳು ಇವತ್ತು ಇದಾಗಿದ್ದಾರೆ. ಇವತ್ತು ಅನೇಕ ಯುವ ಕಲಾವಿದರು ಕೂಡ ಬರೀ ಭಾರತದಲ್ಲಿ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರೋದು ಕೂಡ ಈ ಬಗೆಯ ಕಲಾವಿದರು. ಅಂದರೆ ಇವತ್ತು ತುಂಬ ಹೆಚ್ಚು ಚಲಾವಣೆಯಲ್ಲಿ ಇರುವುದು ಕಲೆ ಕ್ಷೇತ್ರದಲ್ಲಿ ಅಂದರೆ ಸಮಕಾಲೀನ ಕಲೆ, ಇದನ್ನು ನಾವು ಕಂಟೆಂಪ್ರರಿ ಆರ್ಟ್ ಅಂತ ಕರಿತೀವಿ. ಅದಿದೆ, ಅದರ ಜೊತೆಗೆ ಸಾಂಪ್ರದಾಯಿಕವಾದ ಶಿಲ್ಪಗಳು, ಸಾಂಪ್ರದಾಯಿಕವಾದ ಚಿತ್ರಗಳು ಕೂಡ ಬಹಳ ಮಾರುಕಟ್ಟೆ ಇದೆ. ಇದು ಎಷ್ಟು ಅಂದರೆ ಸಾಂಪ್ರದಾಯಿಕ ಟ್ರೆಡಿಷನಲ್ ಆರ್ಟ್ ಅಂತ ಏನು ಹೇಳ್ತೀವಿ ಅಥವಾ ಫೋಕ್ ಆರ್ಟ್, ಆ ಬಗೆಯ ಕಲಾಕೃತಿಗಳು ತುಂಬ ಹೆಚ್ಚಿನ ರೀತಿಯಲ್ಲಿ ವ್ಯಾಪಾರ ಆಗ್ತಾ ಇದೆ, ಮಾರುಕಟ್ಟೆ ಇದೆ. ಪಾಶ್ಚಾತ್ಯ ದೇಶದ ಅನೇಕ ಜನ ಇದನ್ನು ಕೊಂಡ್ಕೊಳ್ತಾ ಇದ್ದಾರೆ. ಅಂದರೆ ಇದೊಂದು ರೀತಿ ಒಂದು ಅವರಿಗೆ ವಿಶೇಷವಾದದ್ದು, ಯಾಕಂದರೆ ಅವರ ದೇಶಗಳಲ್ಲಿ ಈ ಬಗೆಯ ಸಾಂಪ್ರದಾಯಿಕ ಚಿತ್ರಗಳು, ಈ ಶೈಲಿಗಳು ಸಿಗೋದಿಲ್ಲ. ಶಿಲ್ಪ ಇರ್ಬೋದು, ಚಿತ್ರಗಳಿರ್ಬೋದು, ಇವತ್ತು ನಾವು ಯಾವುದನ್ನು ಮಾಡರ್ನ್ ಅಂತ ಹೇಳ್ತೇವೆ ಅದು ಅಲ್ಲೂ ಸಿಗುತ್ತೆ ಇಲ್ಲೂ ಸಿಗುತ್ತೆ. ಆದರೆ ಈ ಸಾಂಪ್ರದಾಯಿಕ ಕೃತಿಗಳು ಅಲ್ಲಿ ಸಿಗದೇ ಇರೋದ್ರಿಂದ ಇಲ್ಲಿಂದ ಅದನ್ನು ಕೊಂಡ್ಕೊಳ್ತಾರೆ. ಇವತ್ತು ನಮ್ಮ ಕ್ರಾಫ್ಟ್ ಅಂತ ಯಾವುದನ್ನು ಹೇಳ್ತೇವೆ ಅದಕ್ಕಿರುವಂಥ ಮಾರುಕಟ್ಟೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬ ವ್ಯಾಪಕವಾಗಿದೆ. ನಮ್ಮದು ಕ್ರಾಫ್ಟ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತಿದೆ, ಕ್ರಾಫ್ಟ್ ಕೌನ್ಸಿಲ್ ಆಫ್ ಕರ್ನಾಟಕ ಅಂತಿದೆ, ಅವುಗಳ ಮೂಲಕ ಇದಕ್ಕೆ ತುಂಬ ಪ್ರೋತ್ಸಾಹ ಸಿಗ್ತಾ ಇದೆ. ಬಹಳ ಒಳ್ಳೆಯ ಮಾರುಕಟ್ಟೆ ಅದಕ್ಕೂ ಇದೆ, ಸಮಕಾಲೀನ ಕಲೆಗೂ ಇದೆ. ಅದು ಈ ಚಿತ್ರಕಲೆಯ ಕ್ಷೇತ್ರದ ವಿಶೇಷ ಅಂತ ನಾನು ಹೇಳ್ತೇನೆ. ನಿರಂತರ ಸ್ಟುಡಿಯೋಸ್ ಅದ್ಭುತವಾದಂತಹ ಇಂಟರ್ವ್ಯೂಸ್ ಗಳನ್ನ ನೋಡೋಕೆ ಈ ಚಾನೆಲ್ ಅಲ್ಲಿ ಸಿಗುತ್ತೆ. ದಯವಿಟ್ಟು ನೀವೆಲ್ಲರೂ ಅದನ್ನ ನೋಡಿ ಅವ್ರನ್ನ ಪ್ರೋತ್ಸಾಹಿಸಿ. ಎಲೆಮರೆಯ ಕಾಯಿ ಆಗಿರುವಂತಹ ಕಲಾವಿದರನ್ನೆಲ್ಲ ಹುಡುಕಿ ಹುಡುಕಿ ಇಂಟರ್ವ್ಯೂ ಮಾಡ್ತಿದೆ. ನೆರೆ ಹಿಂದೆ ಏನೇ ನಡೀತಾ ಇದೆ ಅಂತ ತಿಳ್ಕೊಳ್ಳಿ. ಆದ್ರೆ ಅತ್ಯುತ್ತಮವಾದ ಕಂಟೆಂಟ್ ಗಳನ್ನ ಹಾಕೋದಿದೆಯಲ್ಲ, ನಿರಂತರವಾಗಿ ನೋಡುಗರನ್ನ ಹಿಡಿದಿಟ್ಕೊಳ್ಳುವಂತಹ ಕಂಟೆಂಟ್ ಗಳನ್ನ ಹಾಕ್ತಾ ಹೋಗ್ತದೆ. ತುಂಬಾನೇ ಯುನೀಕ್ ಸೆಲೆಕ್ಷನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಗಳಿವೆ. ನಿರಂತರ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ನಾನು ಕೂಡ ಸಬ್ಸ್ಕ್ರೈಬ್ ಮಾಡಿದೀನಿ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಶನ್ ಗೋಸ್ಕರ ಬೆಲ್ ಐಕಾನ್ ಒತ್ತಿ. ನಿರಂತರ ಸ್ಟುಡಿಯೋಸ್ ಅವರಿಗೆ ನನ್ನ ಬೆಸ್ಟ್ ವಿಶಸ್. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ನಿರಂತರ ಸ್ಟುಡಿಯೋಸ್. ಆಲ್ ದ ಬೆಸ್ಟ್ ನಿರಂತರ ಯೂಟ್ಯೂಬ್ ಚಾನಲ್. ಅಂಡ್ ಆಲ್ ದ ಬೆಸ್ಟ್ ಟು ನಿರಂತರ ಸ್ಟುಡಿಯೋಸ್.